ಜೈ ಜಿನೇಂದ್ರ ವೀಕ್ಷಕರೇ, ವಾರದ ಜೈನ ಸುದ್ದಿಗಳಿಗೆ ನಿಮಗೆಲ್ಲ ಸ್ವಾಗತ. ಮುಖ್ಯ ಅಂಶಗಳೆಡೆಗೆ ಒಂದು ನೋಟ. ಶ್ರೀ ಹೊಂಬುಜ ಜೈನ ಮಠದ ಶ್ರೀಗಳಿಂದ ಸನ್ಮತಿ ವಿದ್ಯಾರ್ಥಿ ನಿಲಯದ ನೂತನ ಕಟ್ಟಡದ ಭೂಮಿ ಪೂಜಾ ಕಾರ್ಯಕ್ರಮ. ಕೆಜೆಎ ಅಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀಯುತ ರಾಜೇಂದ್ರ ಕುಮಾರ್. ಶ್ರದ್ಧೆ ಭಕ್ತಿ ಸಂತಸಗಳ ತ್ರಿವೇಣಿ ಸಂಗಮದಲ್ಲಿ ನಡೆಯಿತು ಭಕ್ತಾಮರ ಲೇಖನ ಸ್ಪರ್ಧೆ. ಶ್ರವಣಬೆಳಗೊಳದಲ್ಲಿ ವಿಕಾಸ್ ಸೂಪರ್ ಸ್ಟಾರ್ ರೈತ ಸಮಾರಂಭ, ಜಗದ್ಗುರು ಶ್ರೀಗಳ ಉಪಸ್ಥಿತಿ. ಸಮಾಜದ ಪ್ರಗತಿಗೆ ಸಹಕರಿಸಿ ಶ್ರೀ ಸಿದ್ಧಾಂತಕೀರ್ತಿ ಭಟ್ಟಾರಕ ಸ್ವಾಮೀಜಿ ಸಲಹೆ. ಜಿನಭಜನಾ ಸ್ಪರ್ಧೆ ಆವೃತ್ತಿ ಐದರ ವಿಭಾಗ ಮಟ್ಟದ ಸ್ಪರ್ಧೆಗಳು. ರಾಜ್ಯದಲ್ಲಿ ನಡೆಯುತ್ತಿರುವ ವಾರ್ಷಿಕ ಪೂಜಾ ಮಹೋತ್ಸವಗಳು. ಶ್ರೀ ಕ್ಷೇತ್ರ ಹೊಂಬುಜ ಪದ್ಮಾವತಿ ಎಜುಕೇಷನಲ್ ಟ್ರಸ್ಟ್ ಹಾಗೂ ಶ್ರೀ ಹೊಂಬುಜ ಜೈನ ಮಠದ ಸಂಯುಕ್ತ ಆಶ್ರಯದಲ್ಲಿ ನೂತನ ವಿದ್ಯಾರ್ಥಿ ನಿಲಯಕ್ಕೆ ಭೂಮಿ ಪೂಜೆ ನಡೆಸಲಾಯಿತು. ಶ್ರೀ ಹೊಂಬುಜ ಪದ್ಮಾವತಿ ಎಜುಕೇಷನಲ್ ಟ್ರಸ್ಟ್, ಶ್ರೀ ಹೊಂಬುಜ ಜೈನಮಠ ಹುಂಚ ಇವರ ಆಶ್ರಯದಲ್ಲಿ ನಡೆಯುತ್ತಿರುವ ಶಿವಮೊಗ್ಗ ಜಿಲ್ಲೆಯ ಸಾಗರ ನಗರದಲ್ಲಿರುವ ಸನ್ಮತಿ ವಿದ್ಯಾರ್ಥಿ ನಿಲಯದ ಹೊಸ ಕಟ್ಟಡದ ಭೂಮಿ ಪೂಜೆ ಮತ್ತು ಶಿಲಾನ್ಯಾಸ ಕಾರ್ಯಕ್ರಮವನ್ನು ಪರಮಪೂಜ್ಯ ಜಗದ್ಗುರು ಸ್ವಸ್ತಿ ಶ್ರೀ ಡಾಕ್ಟರ್ ದೇವೇಂದ್ರ ಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರ ಅಮೃತ ಹಸ್ತದಿಂದ ದಿನಾಂಕ 27 ಡಿಸೆಂಬರ್ 2021 ಸೋಮವಾರದಂದು 9 ಗಂಟೆಗೆ ಇದ್ದ ಮುಹೂರ್ತದಲ್ಲಿ ಸಕಲ ಪೂಜಾ ವಿಧಿವಿಧಾನದೊಂದಿಗೆ ನೆರವೇರಿಸಿದರು. ಭೂಮಿ ಪೂಜಾ ಕಾರ್ಯಕ್ರಮದಲ್ಲಿ ಅಲ್ಲಿನ ಸಮಸ್ತ ದಿಗಂಬರ ಜೈನ ಸಮಾಜದ ಶ್ರಾವಕ ಶ್ರಾವಕಿಯರು, ಶ್ರೀ ಹೊಂಬುಜ ಪದ್ಮಾವತಿ ಎಜುಕೇಷನಲ್ ಟ್ರಸ್ಟ್ ಎಲ್ಲ ಪದಾಧಿಕಾರಿಗಳು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ನಂತರದಲ್ಲಿ ಶ್ರೀಗಳು ಎಲ್ಲ ಶ್ರಾವಕ ಶ್ರಾವಕಿಯರಿಗೆ ಆಶೀರ್ವಚನ ನೀಡಿ ಅಭಿನಂದಿಸಿದರು. ವೀಕ್ಷಕರೇ, ನಿಮಗಿಲ್ಲಿದೆ ಒಂದು ವಿಶೇಷ ಸುದ್ದಿ. ನಮ್ಮ ಕರ್ನಾಟಕ ಜೈನ್ ಅಸೋಸಿಯೇಷನ್ನ ನೂತನ ಅಧ್ಯಕ್ಷರಾಗಿ ಶ್ರೀಯುತ ರಾಜೇಂದ್ರ ಕುಮಾರ್ ಅವರು ಆಯ್ಕೆಯಾಗಿದ್ದಾರೆ. ಕರ್ನಾಟಕದ ಸಮಸ್ತ ಜೈನ ಸಮುದಾಯದ ಪ್ರಾತಿನಿಧಿಕ ಸಂಸ್ಥೆಯಾದ ಕರ್ನಾಟಕ ಜೈನ್ ಅಸೋಸಿಯೇಷನ್ನ ನೂತನ ಅಧ್ಯಕ್ಷರಾಗಿ ಶ್ರೀಯುತ ರಾಜೇಂದ್ರ ಕುಮಾರ್ ಆಯ್ಕೆಯಾಗಿದ್ದಾರೆ. ಅಧ್ಯಕ್ಷತೆಯ ಪ್ರಮಾಣ ವಚನವನ್ನು ಕರ್ನಾಟಕ ಜೈನ್ ಅಸೋಸಿಯೇಷನ್ನ ಪದಾಧಿಕಾರಿಗಳು ಸದಸ್ಯರ ಸಮ್ಮುಖದಲ್ಲಿ ಶ್ರೀಯುತ ರಾಜೇಂದ್ರ ಕುಮಾರ್ ಅವರು ಸ್ವೀಕರಿಸಿದರು. ಹುಬ್ಬಳ್ಳಿಯಲ್ಲಿ ಪರಮಪೂಜ್ಯ ಆಚಾರ್ಯ ಶ್ರೀ ಪ್ರಮಾಣ ಸಾಗರ ಮುನಿ ಮಹಾರಾಜರ ಪರಿಕಲ್ಪನೆಯಂತೆ ಸಮಾಜದ ಶ್ರಾವಕ ಶ್ರಾವಕಿಯರಿಗೆ ಭಕ್ತಾಂಬರದ ಲೇಖನಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಪರಮಪೂಜ್ಯ ಆಚಾರ್ಯ ಶ್ರೀ ಪ್ರಣಮ ಸಾಗರ ಮಹಾರಾಜರ ಪರಿಕಲ್ಪನೆಯಂತೆ ಆಯೋಜಿತ ಅಂತಾರಾಷ್ಟ್ರೀಯ ಭಕ್ತಾಮರ ಹಸ್ತಲಿಪಿ ಅಭಿಯಾನದ ಭಾಗವಾಗಿ ಕರ್ನಾಟಕದ ಹೆಸರು ಅದರಲ್ಲಿ ಸೇರ್ಪಡೆಯಾಗಲಿ ಎಂಬ ಭಾವದಿಂದ ಕಳೆದ ಹಲವು ದಿನಗಳಿಂದ ಹುಬ್ಬಳ್ಳಿಯಲ್ಲಿ ಸಮಾಜದ ಶ್ರಾವಕ ಶ್ರಾವಕಿಯರಿಗೆ ಭಕ್ತಾಮರ ಲೇಖನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಈಗಾಗಲೇ ಅನೇಕ ಶ್ರಾವಕ ಶ್ರಾವಕಿಯರು ನಿಗದಿತ ವಸ್ತ್ರಪಟಗಳಲ್ಲಿ ಭಕ್ತಿಯಿಂದ ಭಕ್ತಾಮರ ಬರೆದು ತಲುಪಿಸಿದ್ದಾರೆ. ಈ ಮಧ್ಯೆ ಹಿರಿಯ ಶ್ರಾವಕಿ ಸರೋಜ ಹೊತ್ತಪೇಟಿಯವರ ಅಪೇಕ್ಷೆಯಂತೆ ಭಕ್ತಾಮರ ಬರೆಯುವ ಸ್ಪರ್ಧೆಯನ್ನು ಭಕ್ತಾಮರದ ನಾಯಕ ಭಗವಾನ್ ಶ್ರೀ ಆದಿನಾಥ ಸ್ವಾಮಿಯ ಸನ್ನಿಧಿಯಲ್ಲೇ ಆಯೋಜಿಸಲಾಯಿತು. ಡಿಸೆಂಬರ್ 26 ನಡೆದ ಸ್ಪರ್ಧೆಯಲ್ಲಿ 15 ಜನರು ಅತ್ಯುತ್ಸಾಹದಿಂದ ಪಾಲ್ಗೊಂಡರು. ಶ್ರದ್ಧೆ ಭಕ್ತಿ ಸಂತಸಗಳೊಂದಿಗೆ ಭಕ್ತಾಮರ ಬರೆದರು. ಬೇಗ ಬರೆಯುವ 3 ಬಹುಮಾನ ಘೋಷಿಸಲಾಗಿತ್ತು. ಅದರಂತೆ ಎಲ್ಲರಿಗಿಂತ ಮೊದಲು ಭಕ್ತಾಮರದ ಬರೆದ ನಯನಾ ಉಮ್ಮೆಲ್ ತಾಳಿಕೋಟೆ ಅವರು ಮೊದಲ ಬಹುಮಾನಕ್ಕೆ ಪಾತ್ರರಾದರು. ಶ್ರದ್ಧಾ ಸುಮಂತ ವರ್ಧಮಾನ್ ದ್ವಿತೀಯ, ದಿವ್ಯಾ ಅಭಿನಂದನ್ ಮುತ್ತಗಿ ತೃತೀಯ ಬಹುಮಾನ ಪಡೆದರು. ನಯನಾ ತಾಳಿಕೋಟೆಯವರು ಬಹುಮಾನ ಮೊತ್ತವನ್ನು ಅಸ್ವಾಸ್ಪದ ಪ್ರತಿಮೆ ನಿರ್ಮಾಣಕ್ಕೆ ಹಸ್ತಾಂತರಿಸಿದರು. ಆಚಾರ್ಯ ಶ್ರೀಗಳ ಆಶೀರ್ವಾದ ಮತ್ತು ಅನುಮತಿಯೊಂದಿಗೆ ಶಾಂತಿನಾಥ ಹೊತ್ತಪೇಟಿಯವರು, ಅಜಿತ್ ಕಲಘಟಗಿಯವರ ಸಹಯೋಗದೊಂದಿಗೆ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ವಿಮಲ್ ತಾಳಿಕೋಟೆಯವರು ನಗದು ಬಹುಮಾನಗಳ ಕೊಡುಗೆ ನೀಡಿದರು. ಸರೋಜ್ ಹೊತ್ತಪೇಟಿಯವರು ಪುಸ್ತಕ, ಕ್ಯಾಲೆಂಡರ್ ಹಾಗೂ ಉಪಹಾರ ಸೇವೆ ನೀಡಿದರು. ಧರ್ಣೇಂದ್ರ ಇಜಾರಿಯವರು ದರ್ಶನ ಡಬ್ಬಗಳ ಕೊಡುಗೆ ನೀಡಿದರು. ಭರತ್ ಮುತ್ತಗಿಯವರು ಡ್ರೈ ಫ್ರೂಟ್ಸ್ಗಳನ್ನು ಸ್ಪರ್ಧಾರ್ಥಿಗಳಿಗೆ ವಿತರಿಸಿದರು. ನಗರದ ವಿವಿಧ ಬಡಾವಣೆಗಳಿಂದ ಸ್ಪರ್ಧಾರ್ಥಿಗಳು ಭಾಗವಹಿಸಿದ್ದರು. ಶ್ರೀ ಕ್ಷೇತ್ರ ಶ್ರವಣಬೆಳಗೊಳದಲ್ಲಿ ವಿಜಯ ಕರ್ನಾಟಕ ಸೂಪರ್ ಸ್ಟಾರ್ ರೈತ ಕಾರ್ಯಕ್ರಮದಲ್ಲಿ ಪರಮಪೂಜ್ಯ ಜಗದ್ಗುರು ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಭಟ್ಟಾಚಾರ್ಯವರ ಮಹಾಸ್ವಾಮೀಜಿಗಳವರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಜರುಗಲಿದೆ. ಡಿಸೆಂಬರ್ 24 ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಶ್ರವಣಬೆಳಗೊಳದ ಬಾಹುಬಲಿ ಪಾಲಿಟೆಕ್ನಿಕ್ ಕಾಲೇಜು ಆವರಣದಲ್ಲಿ ವಿಜಯ ಕರ್ನಾಟಕ ವತಿಯಿಂದ ಸೂಪರ್ ಸ್ಟಾರ್ ರೈತ ಕಾರ್ಯಕ್ರಮ ಶುಕ್ರವಾರ ನಡೆಯಿತು. ಸಾಧಕ ರೈತರಾದ ಹಾಸನ ತಾಲೂಕಿನ ಬ್ರಹ್ಮದೇವರಹಳ್ಳಿಯ ದೇವರಾಜನಾಯಕ, ಸಕಲೇಶ್ಪುರ ತಾಲೂಕು ಹೆತ್ತೂರಿನ ಮೋನಪ್ಪ ಪೂಜಾರಿ, ಆಲೂರು ತಾಲೂಕು ಕೆಂಚನಹಳ್ಳಿಪುರದ ಭೂಪಾಲಕ್ಷ, ಅರಸೀಕೆರೆ ರಾಧಾಮಣಿ, ಚನ್ನರಾಯಪಟ್ಟಣ ತಾಲೂಕು ಬೆಕ್ಕ ಗ್ರಾಮದ ರಾಘವೇಂದ್ರ, ಒಳನರಸೀಪುರ ತಾಲೂಕಿನ ಶಿವರಾಮೇಗೌಡ, ಬೇಲೂರು ತಾಲೂಕಿನ ಸಗನೇಗೌಡ, ಅರಕಲಗೂಡು ತಾಲೂಕು ಅಂಕನಹಳ್ಳಿ ಮಲ್ಲೇಶ್ ಅವರನ್ನು ಪರಮಪೂಜಾ ಸ್ವಸ್ತಿ ಶ್ರೀ ಜಗದ್ಗುರು ಚಾರುಕೀರ್ತಿ ಭಟ್ಟಾರ್ಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿಯವರು ಸನ್ಮಾನಿಸಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಆರ್ ಗಿರೀಶ್, ಶಾಸಕ ಸಿ ಎನ್ ಬಾಲಕೃಷ್ಣ ಅವರ ಪತ್ನಿ ಕುಸುಮ,
ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಕೆಎಚ್ ರವಿ, ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕ ಯೋಗೇಶ್, ಆಕಾಶವಾಣಿ ನಿರ್ವಾಹಕ ಎನ್ ಕೇಶವಮೂರ್ತಿ ಹಾಜರಿದ್ದರು. ಕಾರ್ಯಕ್ರಮದ ನಂತರದಲ್ಲಿ ಪರಮ ಪೂಜಾ ಶ್ರೀಗಳು ಅಲ್ಲಿನ ಮಳಿಗೆಗಳಿಗೆ ಭೇಟಿ ನೀಡಿ ಗೋಮಾತೆ ಪೂಜೆಯನ್ನು ನೆರವೇರಿಸಿ ಆಶೀರ್ವಚನ ನೀಡಿದರು. ಇದೀಗ ಜಾಹೀರಾತು, ನಂತರ ಸುದ್ದಿ ಮುಂದುವರಿಯಲಿದೆ. ನೀವು ನೋಡುತ್ತಿದ್ದೀರಿ ಜ್ವಾಲಮಾಲಾ ಡಾಟ್ ನ್ಯೂಸ್. ಜ್ವಾಲಮಾಲಾ ನ್ಯೂಸ್ ಅರ್ಪಿಸುತ್ತಿರುವ ನೂತನ ಕಾರ್ಯಕ್ರಮ ಸಮುದಾಯದ ಸೇವೆಯಲ್ಲಿ ನಿರತ ಶ್ರಾವಕ ಶ್ರಾವಕಿಯರ ಜೀವನಗಾಥೆ. ಹೆಮ್ಮೆಯ ಶ್ರಾವಕ ಅಥವಾ ಶ್ರಾವಕಿ ಸಮಾಜಕ್ಕಾಗಿ ಮುಡುಪಾದ ಕಥೆಯನ್ನು ಸಮಾಜದವರೇ ನೋಡಿ ಅವರನ್ನು ಇನ್ನೂ ಹೆಚ್ಚಿನ ಸೇವೆಗಾಗಿ ಹುರಿದುಂಬಿಸುವ ಕಾರ್ಯ ನಿಮ್ಮಿಂದ ಆಗಲಿ. ಮದ್ದೂರಿನಲ್ಲಿ ನಡೆದ ಪೂಜ್ಯ ಕಾವಂದರು ಉಪಸ್ಥಿತರಿದ್ದ ಕಾರ್ಯಕ್ರಮವೊಂದರಲ್ಲಿ ಆಶೀರ್ವದಿಸಿ ಮಾತನಾಡಿದ್ದ ಮದ್ದೂರು ತಾಲೂಕಿನ ಬೇಸಗರಹಳ್ಳಿ ವಲಯದ ಸೋಮೇಶ್ವರ ಸಮುದಾಯ ಭವನದಲ್ಲಿ ಪರಮ ಪೂಜಾ ಕಾವಂದರ ಹಾಗೂ ಮಾತೃಶ್ರೀ ಅಮ್ಮನವರ ಕೃಪಾಶೀರ್ವಾದದೊಂದಿಗೆ ವಿಶ್ವ ದಾಖಲೆಯ 1500ನೇ ಮದ್ಯವರ್ಜನ ಶಿಬಿರದ ಉದ್ಘಾಟನೆಯನ್ನು ಶ್ರೀ 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 ಸಿದ್ಧಾಂತಕೀರ್ತಿ ಭಟ್ಟಾರಕ ಸ್ವಾಮೀಜಿ ಜೈನಮಠ ಅರೆತಿಪ್ಪೂರು ಅವರು ಉದ್ಘಾಟಿಸಿದರು. ಧರ್ಮಾಧಿಕಾರಿಗಳು ಸಮಾಜದ ಉದ್ಧಾರದ ದೃಷ್ಟಿಯಿಂದ ಮಾಡುತ್ತಿರುವ ಮದ್ಯವರ್ಜನ ಶಿಬಿರ ಶ್ಲಾಘನೀಯ ಕಾರ್ಯ ಎಂದು ನುಡಿದರು. ಪೂಜ್ಯರು ಕೈಗೊಂಡಿರುವ ಯಾವುದೇ ಸಮಾಜಮುಖಿ ಕಾರ್ಯಕ್ರಮಗಳು ವೈಫಲ್ಯ ಆಗದೆ ಯಶಸ್ಸು ಕಂಡಿದೆ. ಇದಕ್ಕೆ ಮಂಜುನಾಥ ಸ್ವಾಮಿಯ ಕೃಪೆ, ಪೂಜ್ಯರ ಆಶೀರ್ವಾದವೇ ಸಾಕ್ಷಿ ಎಂದು ಶುಭ ಹಾರೈಸಿದರು. ವೇದಿಕೆಯಲ್ಲಿ ಜಿಲ್ಲಾ ನಿರ್ದೇಶಕರಾದ ಶ್ರೀ ವಿನಯ್ ಕುಮಾರ್ ಸುವರ್ಣ, ಜಿಲ್ಲಾ ಜನಜಾಗೃತಿ ವೇದಿಕೆಯ ಅಧ್ಯಕ್ಷರಾದ ಶ್ರೀ ಎಂ ಪಿ ಲಿಂಗೇಗೌಡ, ಗೌರವ ಅಧ್ಯಕ್ಷರಾದ ಶ್ರೀ ಸೋಮೇಗೌಡ, ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಶ್ರೀ ಸಂದರ್ಶ್ ಪಿ, ಯೋಜನಾ ಅಧಿಕಾರಿಗಳು ಶ್ರೀ ಭಾಸ್ಕರ್, ಶಿಬಿರಾಧಿಕಾರಿ ದಿವಾಕರ್ ಪೂಜಾರಿ, ಆರೋಗ್ಯ ಸಹಾಯಕಿ ಫಿಲೋಮಿನಾ, ವ್ಯವಸ್ಥಾಪನಾ ಸಮಿತಿಯ ಪದಾಧಿಕಾರಿಗಳು, ನವಜೀವನ ಸಮಿತಿ ಸದಸ್ಯರು ಉಪಸ್ಥಿತರಿದ್ದರು. ಮನೆ ಮನ ತಲುಪಿದ ನಮ್ಮ ಯಶಸ್ವಿ ಕಾರ್ಯಕ್ರಮ ಜಿನಭಜನ ಸ್ಪರ್ಧೆಯ ವಿಭಾಗ ಮಟ್ಟದ ಸ್ಪರ್ಧೆಗಳ ವಿವರ ಸಹಿತ ಸುದ್ದಿ ಇಲ್ಲಿದೆ. ಭಾರತೀಯ ಜೈನ್ ಮಿಲನ್ ರಾಷ್ಟ್ರೀಯ ಉಪಾಧ್ಯಕ್ಷರಾದ ವೀರಾಂಗನ ಡಿ ಅನಿತಾ ಸುರೇಂದ್ರ ಕುಮಾರ್ ಅವರ ಪರಿಕಲ್ಪನೆಯ ಜಿನಭಜನಾ ಸ್ಪರ್ಧೆಯು ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾದ ವೀರ್ ಡಿ ಸುರೇಂದ್ರ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಜಿನಭಜನಾ ಸ್ಪರ್ಧೆ ಆವೃತ್ತಿ 5ರ ವಿಭಾಗ ಮಟ್ಟದ ಸ್ಪರ್ಧೆಗಳು ಮಂಗಳೂರು ವಿಭಾಗದಿಂದ ಆರಂಭಗೊಂಡು December 25 ಜಮಖಂಡಿಯಲ್ಲಿ, January 1, 2022 ಶನಿವಾರದಂದು ದಾವಣಗೆರೆ ವಿಭಾಗದ ಸ್ಪರ್ಧೆಯು ಹಾವೇರಿಯಲ್ಲಿ, January 2 ಭಾನುವಾರದಂದು ನೂತನವಾಗಿ ವಿಭಾಗಿಸಲ್ಪಟ್ಟ ಮಲೆನಾಡಿನ ಶಿವಮೊಗ್ಗದಲ್ಲಿ ಜಿನಭಜನಾ ಸ್ಪರ್ಧೆ ಯಶಸ್ವಿಯಾಗಿ ನಡೆಯಿತು. January 8, 9 ನಡೆಯಬೇಕಿದ್ದ ಬೆಂಗಳೂರು ಹಾಗೂ ಧಾರವಾಡ ವಿಭಾಗ ಮಟ್ಟದ ಸ್ಪರ್ಧೆಯು ವಾರಾಂತ್ಯದಲ್ಲಿ ಹಾಕಿರುವ ಕರ್ಫ್ಯೂ ಕಾರಣದಿಂದಾಗಿ ಸ್ಪರ್ಧೆಗಳನ್ನು ಮುಂದೂಡಲಾಗಿದೆ. ಸರ್ಕಾರದ ಮುಂದಿನ ಆದೇಶದ ಮೇರೆಗೆ ಸ್ಪರ್ಧೆಗಳ ದಿನಾಂಕವನ್ನು ನಿಗದಿಪಡಿಸಲಾಗುವುದು ಎಂದು ಭಾರತೀಯ ಜೈನ್ ಮಿಲನ್ ವಲಯ 8ರ ಅಧ್ಯಕ್ಷರು, ಸದಸ್ಯರು, ಎಲ್ಲ ಪದಾಧಿಕಾರಿಗಳು ತಿಳಿಸಿದರು. ಮುಂದಿನ ನಿಗದಿಪಡಿಸಿದ ದಿನಾಂಕದಲ್ಲಿ ಕಾರ್ಯಕ್ರಮ ಯಶಸ್ವಿಗೊಳ್ಳಲಿದೆ. ಇದೀಗ ಪ್ರಕಟಣೆಗಳು. ದಿನಾಂಕ 16/1/2022 ಭಾನುವಾರದಂದು ನಡೆಯಬೇಕಿದ್ದ ಭಗವಾನ್ ಶ್ರೀ ಆದಿನಾಥ ತೀರ್ಥಂಕರರ ಮತ್ತು ಶ್ರೀ ಬ್ರಹ್ಮಯಕ್ಷದೇವರ ಜಿನಾಲಯ ಅಗಳಿ ಮಡಕಶಿರ ತಾಲೂಕು ಆಂಧ್ರ ಪ್ರದೇಶ ಇಲ್ಲಿನ 29ನೇ ವಾರ್ಷಿಕ ಪೂಜಾ ಮಹೋತ್ಸವ ವೀಕೆಂಡ್ ಕರ್ಫ್ಯೂ ನಿಮಿತ್ತ ಮುಂದೂಡಲಾಗಿದ್ದು ಮುಂದಿನ ದಿನಾಂಕವನ್ನು ತಿಳಿಸಲಾಗುವುದು ಎಂದು ಸಮಿತಿಯ ಮುಖ್ಯಸ್ಥರು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಅನೇಕ ಕಡೆಗಳಲ್ಲಿ ಕ್ಷೇತ್ರದ ವಾರ್ಷಿಕ ಪೂಜಾ ಮಹೋತ್ಸವಗಳು ನಡೆಯುತ್ತಿದ್ದು ಕುದೇರು, ಏಚಿಗನಳ್ಳಿ, ಹುಣಸಿ ಹಡಗಳಿ ಹಾಗೂ ಇನ್ನು ಇತರೆ ಕ್ಷೇತ್ರದ ವಾರ್ಷಿಕ ಪೂಜೆಯನ್ನು ಕೆಲವು ಕ್ಷಣಗಳನ್ನು ನೀವು ನೋಡಲಿದ್ದೀರಿ. ಜಿಲ್ಲೆಯ ನಂಜನಗೂಡು ತಾಲೂಕಿನ
ಏಚಗನಹಳ್ಳಿ ಗ್ರಾಮದಲ್ಲಿರುವ ಪ್ರಾಚೀನ ಶ್ರೀ ನೇಮಿನಾಥ ಸ್ವಾಮಿ ಜಿನಚೈತ್ಯಾಲಯದಲ್ಲಿ ವಾರ್ಷಿಕ ಪೂಜಾ ಮಹೋತ್ಸವದ ನಿಮಿತ್ತ ಶ್ರೀ ಕ್ಷೇತ್ರ ಕನಕಗಿರಿಯ ಪೀಠಾಧ್ಯಕ್ಷರಾದ ಪರಮಪೂಜ್ಯ ಸಸಿಶ್ರೀ ಭುವನಕೀರ್ತಿ ಮಹಾಸ್ವಾಮೀಜಿಯವರ ಪಾವನ ಸಾನ್ನಿಧ್ಯದಲ್ಲಿ ಭಗವಾನ್ 1008 ಶ್ರೀ ನೇಮಿನಾಥ ಸ್ವಾಮಿಗೆ 108 ಕಳಸಾಭಿಷೇಕ, ಶ್ರೀ ಕುದುರೆ ಬ್ರಹ್ಮದೇವರಿಗೆ ಮತ್ತು ಮಾತೆ ಕುಷ್ಮಾಂಡಿನಿ ದೇವಿಗೆ ಷೋಡಶೋಪಚಾರ ಪೂಜೆಯನ್ನು ವಿಧಿಪೂರ್ವಕವಾಗಿ ನೆರವೇರಿಸಲಾಯಿತು. ಓ ವೀರ ಬ್ರಹ್ಮದೇವಾ, ಕಾಯುವೆನು ನಿನ್ನ ದಯವಾ. ಇಲ್ಲಿಯವರೆಗೆ ವಾರದ ಜೈನ ಸುದ್ದಿಗಳನ್ನು ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ, ಹೀಗೆ ಪ್ರತಿ ಬಾರಿಯೂ ಪ್ರತಿ ವಾರವೂ ವೀಕ್ಷಿಸುತ್ತೀರಿ ವಾರದ ಜೈನ ಸುದ್ದಿಗಳು ನಿಮ್ಮ ಜ್ವಾಲಮಾಲಾ .news ನಲ್ಲಿ ಮಾತ್ರ. ವಂದನೆಗಳೊಂದಿಗೆ ಜ್ವಾಲಮಾಲಾ .news.